ಒಳ ಮೀಸಲಾತಿ ವರ್ಗೀಕರಣಕ್ಕೆ ವಿರೋಧಿಸಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಗೋರಾ ಸೇನೆಯಿಂದ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡಲಾಗ್ತಿದೆ. ಇನ್ನು ಗಾಂಧಿ ಜಯಂತಿ ದಿನವೇ ಉಪವಾಸ ಕುಳಿತಿರ್ತಕ್ಕಂಥ ಬಂಜಾರ ಸಮುದಾಯದ ನಾಯಕರು ಮುಖಂಡರು ಒಳ ಮೀಸಲಾತಿಯಿಂದ ಗೋರಾ ಬಂಜಾರ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ, ಅಧ್ಯಯನ ಮಾಡದೆ ಪರಿಶಿಷ್ಟರ ಮೀಸಲಾತಿಯನ್ನು ವರ್ಗೀಕರಣ ಮಾಡೋದು ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ಇನ್ನು ಸತ್ಯಾಗ್ರಹದಲ್ಲಿ ಬೀದರ್, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು, ಹಾವೇರಿ, ಮೈಸೂರು ಭಾಗದಿಂದ ಸಮುದಾಯದ ಕಾರ್ಯಕರ್ತರು ಮುಖಂಡರು ಭಾಗವಹಿಸಿದ್ದಾರೆ. ಪುಷ್ಪಾರ್ಚನ ಕರ್ದೆ ತಾಣಿ ಫೋಟೋನ ಈ ಕಾರ್ಯಕ್ರಮ ಉದ್ಘಾಟನ ಕರ್ದ. ಶ್ವರಿ ರಾಮರ ಮಹಾರಾಜ ಕೀ ಜಯ, ಕಾಶಿನಾಥ ಬಾಪೂ ಕೀ ಜಯ, ಭೀಮ್ ಜಯ, ಭೀಮ್ ಜಯ, ಶಿವಲಾಲ್. ಇವತ್ತು ಗಾಂಧಿ ಜಯಂತಿ ಎಂದು ಈ ಒಂದು ಸತ್ಯಾಗ್ರಹ, ಒಂದು ರೀತಿ ಮೌನ ಸತ್ಯಾಗ್ರಹ ಅಂತ ಹೇಳ್ಬೋದು. ಆ ರೀತಿ ಒಂದು ಸತ್ಯಾಗ್ರಹ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಳಮೀಸಲಾತಿ ವಿಚಾರದಲ್ಲಿ ತೀರ್ಪು ಕೊಟ್ಟಿರೋದು ತಮ್ಗೆಲ್ರಿಗೂ ಗೊತ್ತಿದೆ. ಆ ಕಾರಣಕ್ಕೆ ಒಳಮೀಸಲಾತಿಯ ಪರ ವಿರೋಧ ಚರ್ಚೆಗಳು ಮತ್ತು ಪ್ರತಿಭಟನೆಗಳು ಪ್ರತಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ನಾವು ಕೂಡ ಒಳಮೀಸಲಾತಿಯಲ್ಲಿರುವಂಥ ಅವೈಜ್ಞಾನಿಕ ಮತ್ತು ಅಸಂವಿಧಾನಿಕ ಅಂಶಗಳ ವಿರುದ್ಧ ತುಂಬ ವರ್ಷಗಳಿಂದ ಅದರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈಗ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರೋದ್ರಿಂದ ಮತ್ತು ರಾಜ್ಯ ಸರ್ಕಾರ ಕೂಡ ಒಳಮೀಸಲಾತಿಯನ್ನು ಅನುಷ್ಠಾನಗೊಳಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರ ಪ್ರತಿಕ್ರಿಯೆ ಕೊಡ್ತಿರೋದ್ರಿಂದ ನಮ್ಮ ಒಂದು ಬಂಜಾರ ಸಮುದಾಯದ ಒಂದು ಗೋರ್ಸೇನಾ ಸಂಘಟನೆ, ರಾಷ್ಟ್ರೀಯ ಸಂಘಟನೆ ಇದು, ಈ ಗೋರ್ಸೇನಾ ರಾಷ್ಟ್ರೀಯ ಸಂಘಟನೆಯ ವತಿಯಿಂದ ನಾವೇನು ಈ ಪ್ರತಿಭಟನೆ ಉದ್ದೇಶ ಅಂತ ಹೇಳಿದ್ರೆ, ಇದೇನು ವರ್ಗೀಕರಣ ಮೀಸಲಾತಿ ಇದೆ, ಮೀಸಲಾತಿಯಲ್ಲಿ ಮಾಡ್ತಿರುವಂಥ ವರ್ಗೀಕರಣ ಇದೆ, ಈ ವರ್ಗೀಕರಣ ಯಾವ ಕಾರಣಕ್ಕೂ ಕೂಡ ಅಧ್ಯಯನ ಇಲ್ಲದೆ, ಯಾಕಂದ್ರೆ 101 ಜಾತಿಗಳಿಗೆ ಸಂಬಂಧಪಟ್ಟಿದ್ದು, 101 ಜಾತಿಗಳು ಕೂಡ ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಾರತಮ್ಯವನ್ನು, ಶೋಷಣೆಯನ್ನು, ದೌರ್ಜನ್ಯವನ್ನು ಅನುಭವಿಸ್ಕೊಂಡು ಬಂದಿದೆ. ಆ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯವರು ಅವರ ರೆಫರೆನ್ಸ್ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಂವಿಧಾನಿಕವಾಗಿ ಮೀಸಲಾತಿಯಲ್ಲಿ ಈ ಜಾತಿಗಳನ್ನ ಸೇರಿಸಿರೋದು. ಇವತ್ತು ಗೋರ್ಸಿನ ರಾಷ್ಟ್ರೀಯ ಸಂಘಟನೆ ವತಿಯಿಂದ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಒಳ ಮೀಸಲಾತಿಯನ್ನು ವಿರೋಧಿಸಿ ನಾವು ಇವತ್ತು ಈ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಯಾಕಪ್ಪ ನಾವು ಒಳ ಮೀಸಲಾತಿಯನ್ನು ವಿರೋಧಿಸ್ತಾ ಇದ್ದೀವಿ ಅಂದರೆ, ಒಂದು ನಿರ್ದಿಷ್ಟ ನಿಖರ ಅಧ್ಯಯನ ಇಲ್ಲದೆ, ಜಾತಿ ಗಣತಿ ಇಲ್ಲದೆ ಇಲ್ಲಿ ಏನು ಒಳ ಮೀಸಲಾತಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಇದು ತಪ್ಪು ಅಂತ ನಾವು ಖಂಡಿಸ್ತಾ ಇದ್ದೀವಿ ಈ ಒಳ ಮೀಸಲಾತಿಗೆ. ಯಾಕಂತಂದರೆ ಮೊದಲು ನೀವು ಜಾತಿ ಗಣತಿ ಮಾಡಿ, ಸೊ ಯಾವ ಸಮುದಾಯ ಹಿಂದುಳಿದಿದೆ, ಯಾವ ಸಮುದಾಯಗಳ ಒಂದು ವಾಸ್ತುಸ್ಥಿತಿ ಏನಿದೆ ಅದನ್ನು ನೀವು ಮೊದಲು ಅಧ್ಯಯನ ಮಾಡಬೇಕು, ತದನಂತರ ನೀವು ಒಳ ಮೀಸಲಾತಿಯನ್ನು ಮಾಡಿ. ಜಾತಿ ಗಣತಿ ಇಲ್ಲದೆ ಸಮುದಾಯಗಳ ಒಂದು ವಾಸ್ತುಸ್ಥಿತಿ ಗೊತ್ತಿಲ್ಲದೆ ಇದು ಒಳ ಮೀಸಲಾತಿ ಜಾರಿಗೆ ಮಾಡಲಿಕ್ಕೆ ಹೋಗ್ತಾ ಇರೋದು, ಇದು ಖಂಡಿತ ಇದು ಅವೈಜ್ಞಾನಿಕ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಗೋರ್ಸಿನ ರಾಷ್ಟ್ರೀಯ ಸಂಘಟನೆ ವತಿಯಿಂದ.